ಓಕೆ, ಈಗ ಸರ್ಕಾರ ಬಜೆಟ್ನಲ್ಲಿ ಹೇಳಿತ್ತು, ಆಯವ್ಯಯದಲ್ಲಿ ಮುಖ್ಯಮಂತ್ರಿಗಳು ಮಂಡನೆ ಮಾಡಿದ್ರು, ಶೇಕಡ 6ರಷ್ಟು ಸೆಸ್ಸನ್ನು ಕೂಡ ಹಾಕಿದ್ದಾರೆ. ಹಾಗಾಗಿ ಈಗ ಹೊಸ ಸ್ಟಾಕ್ಗಳು ಬಂದ ನಂತರ ಅದರ ಏರಿಕೆ ಆಗುತ್ತೆ. ಒಂದೊಂದು ಬ್ರ್ಯಾಂಡ್ನಲ್ಲಿ ಒಂದೊಂದು ರೇಟ್ಗಳು ಇನ್ಕ್ರೀಸ್ ಆಗುತ್ತೆ. 3 ರೂಪಾಯಿಂದ 30 ರೂಪಾಯಿವರೆಗೂ ಕೂಡ ಇನ್ಕ್ರೀಸ್ ಆಗುತ್ತೆ ಒಂದೊಂದು ಬ್ರ್ಯಾಂಡ್ಗಳ ಮೇಲೆ. ಕಾರಣ ಬಜೆಟ್ನಲ್ಲಿ ಅದಕ್ಕೆ ಎಣ್ಣೆ ರೇಟನ್ನು ಕೂಡ ಜಾಸ್ತಿ ಮಾಡಿದ್ದಾರೆ, ಸೆಸ್ಸನ್ನು ಹಾಕಿದ್ದಾರೆ. ಹಾಗಾಗಿ ಅದು ಈಗ ಹೆಚ್ಚಾಗುತ್ತೆ, ಅದು ಹೊಸ ಸ್ಟಾಕ್. ಸೊ ಹಾಗಾಗಿ ಎಲ್ಲೆಲ್ಲಿ ಈಗ ಮಾರಾಟವನ್ನು ಮಾಡಲಾಗ್ತಾ ಇದೆ ಅಲ್ಲೆಲ್ಲವೂ ಕೂಡ ಹಳೆ ಸ್ಟಾಕ್ಗಳನ್ನು ಮಾರಾಟ ಮಾಡಿ ಕ್ಲಿಯರ್ ಮಾಡ್ತಾ ಇದ್ದಾರೆ. ಹೊಸ ಸ್ಟಾಕ್ಗಳು ಬಂದ ನಂತರ ಹೊಸ ರೇಟ್ಗೆ ಮಾರಾಟ ಆಗುತ್ತೆ, ದುಬಾರಿ ಆಗುತ್ತೆ. ಈಗ ದುಬಾರಿ ಆದರೂ ಅಷ್ಟೇ, ಕಡಿಮೆ ಇದ್ದರೂ ಅಷ್ಟೇ, ಬೇಕು 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 ಅನ್ನೋದೇ ಇದ್ದಾರೆ ಮಧ್ಯಪ್ರಿಯರು. ಓಕೆ, ನನ್ನ ಸಹೋದರಿ ಪವಿತ್ರ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಈಗ ಈಗ ಇರುವಂತ ಅಂಗಡಿಗಳಲ್ಲಿ ಈಗ ಹಳೆ ಸ್ಟಾಕ್ಗಳನ್ನೆಲ್ಲ ಕೊಡ್ತಾ ಇದ್ರೆ, ಕ್ಲಿಯರ್ ಮಾಡ್ಕೊಳ್ತಾ ಇದ್ರೆ, ಈಗ ಹೊಸ ಸ್ಟಾಕ್ ಯಾವಾಗಿಂದ ಅಲ್ಲಿಗೆ ಹೋಗುತ್ತೆ ಅಂತೆ? ನೀವೆಲ್ಲೋ ಗೋಡೌನ್ ಹತ್ರನೇ ಇದ್ದಂಗಿದೆ. ಹೌದು ಅರುಣ್, KSBCL ಹತ್ರ ಇದ್ದೀನಿ, ಕರ್ನಾಟಕ ಪಾನೀಯ ನಿಗಮ ನಿಯಮಿತ. ಇಲ್ಲಿಂದಲೇ ಬಾರ್ಗಳಿಗೆ ಎಣ್ಣೆ ಸಪ್ಲೈ ಆಗುವಂಥದ್ದು. ಈಗಾಗಲೇ ನೀವು ಸ್ಟಾಕ್ ಬಹುತೇಕ ನಿನ್ನೆಯೇ ಖಾಲಿಯಾಗಿ ಹೋಗಿತ್ತು, ಆ ಪರಿ ಡಿಮ್ಯಾಂಡ್ ಬಂದಿತ್ತು. 40+ ಕೋಟಿ ಬಿಸ್ನೆಸ್ ಕೂಡ ಆಗಿತ್ತು. ಸೊ ಹಾಗಾಗಿ ಬಹುತೇಕ ಸ್ಟಾಕ್ ಖಾಲಿಯಾಗಿರೋದ್ರಿಂದ ನಿನ್ನೆ ಯಾವುದೇ ಸಪ್ಲೈ ಇರಲಿಲ್ಲ. ಬಿಕಾಸ್ ಪ್ರೈಸಿಂಗ್ ಒಂದಿಷ್ಟು ಗೊಂದಲಗಳಿದ್ವು, ಅಂದರೆ ಇವತ್ತಿನಿಂದ ಸೆಸ್ ಆ್ಯಡ್ ಆಗುತ್ತೆ. ಸೊ ಹಾಗಾಗಿ ಈಗಾಗಲೇ ಇಲ್ಲಿಂದ ಲೋಡಿಂಗ್ ನಡೀತಾ ಇದೆ, ಇಲ್ಲಿಂದ ನಗರದ ನಾನಾ ಬಾರ್ಗಳಿಗೆ ಹೋಗುತ್ತೆ. ಕೇವಲ ಇದೊಂದೇ ಕರ್ನಾಟಕ ಪಾನೀಯ ನಿಗಮ ನಿಯಮಿತ ಅಲ್ಲ, ಕರ್ನಾಟಕದಲ್ಲಿ 72 ಘಟಕಗಳಿವೆ. ಸೊ ಇಲ್ಲಿಂದ ಬಹುತೇಕ ಭಾಗಗಳಿಗೆ ಸಪ್ಲೈ ಆಗುತ್ತೆ. ಇಲ್ಲಿಂದ ಬೆಂಗಳೂರಿನ ಸರಿಸುಮಾರು 20-30 ಬಾರ್ಗಳಿಗೆ ಇಲ್ಲಿಂದ ಸಪ್ಲೈ ಆಗುತ್ತೆ. ಸೊ ನೀವು ಲೋಡಿಂಗ್ ದೃಶ್ಯವನ್ನು ಕೂಡ ನೋಡ್ಬೋದು. ಬಹುಶಃ ಮಧ್ಯಪ್ರಿಯರು ಈ ದೃಶ್ಯವನ್ನೇ ನೋಡಿ ಕಣ್ತುಂಬಿಸ್ಕೊಳ್ಬೋದೇನೋ ಅಂತ ಅನಿಸುತ್ತೆ. ಅಷ್ಟೊಂದು ಗಾಡಿಗಳಿಗೆ ಈಗ ವಿವಿಧ ಬಾರ್ಗಳಿಗೆ ಹೋಗೋದಕ್ಕೆ ಸಪ್ಲೈ ಆಗ್ತಾ ಇದೆ. ನಾನು ಹೊರಗಡೆ ಭಾಗದಲ್ಲಿ ತೋರಿಸ್ತೀನಿ ಎಷ್ಟು ಗಾಡಿಗಳು ನಿಂತಿದ್ದಾವೆ ಅಂದರೆ, ಇವತ್ತು ಹೆಚ್ಚಿನ ಡಿಮ್ಯಾಂಡ್ ಬಂದಿದೆ. ಎಲ್ಲ ಬಾರ್ಗಳು ಹಳೆ ಸ್ಟಾಕೇ ಇದ್ದಿರೋದ್ರಿಂದ ಎಲ್ಲರೂ ಕೂಡ ಹೆಚ್ಚಿನ ಒಂದು ಎಣ್ಣೆಗೆ ಮುಗಿಬಿದ್ದಿರುವಂಥದ್ದು. ಬಾರ್ಗಳ ಮಾಲೀಕರು ಈಗಾಗಲೇ ನಿನ್ನೆಯೇ ಬಂದಿದ್ರು. ಇನ್ಫ್ಯಾಕ್ಟ್ ಅವರು ನಮಗೆ ಮಧ್ಯ ಸ್ಟಾಕ್ ಖಾಲಿ ಆಗ್ತಾ ಇದೆ, ಇವತ್ತೇ ಕೊಡಿ ಅಂತ ನಿನ್ನೆಯೇ ಸಾಕಷ್ಟು ಜನ ಬಂದಿದ್ರು. ಆದರೆ ನಿನ್ನೆ ಪ್ರೈಸಿಂಗ್ ಗೊಂದಲ ಇದ್ದಿದ್ರಿಂದ ನಿನ್ನೆ ಆಗಿರಲಿಲ್ಲ, ಪ್ರೈಸಿಂಗ್ ಆ ಒಂದು ಕೆಲಸ ಕೂಡ ಕಂಪ್ಲೀಟ್ ಆಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ಲೋಡಿಂಗ್ ಕೆಲಸ ನಡೀತಾ ಇದೆ. ಸೊ ಬಹುತೇಕ ಇವತ್ತು ಮಧ್ಯಾಹ್ನದ ಒಳಗಡೆ ಇನ್ನಷ್ಟು ಎಲ್ಲ ಬಾರ್ಗಳಿಗೆ ಕೂಡ ಸ್ಟಾಕ್ ಬರುತ್ತೆ. ಈಗಾಗಲೇ ಸಾಕಷ್ಟು ಹೆಚ್ಚಿನ ಸಿಬ್ಬಂದಿಗಳು ಈ ಕೆಲಸದಲ್ಲಿ ನಿರತರಾಗಿದ್ದಾರೆ. ಸಾಮಾನ್ಯವಾಗಿ ಇಷ್ಟೊಂದು ರಶ್ ಇರೋದಿಲ್ಲ, ಆದರೆ ಇವತ್ತು ಎಲ್ಲ ಬಾರ್ಗಳಲ್ಲಿ ಡಿಮ್ಯಾಂಡ್ ಬಂದಿರೋದ್ರಿಂದ ಲೋಡಿಂಗ್